ಬದಲಾದ ಕಾಲಕ್ಕೆ ತಕ್ಕಂತೆ ಓದುಗರ ಅಗತ್ಯವೂ ಬದಲಾಗುತ್ತಿದೆ ಪುಸ್ತಕ ಓದು ಸೇರಿದಂತೆ ವಿವಿಧ ರೀತಿಯ ಸಾಮಗ್ರಿಗಳು ಈಗ ಡಿಜಿಟಲೀಕರಣಗೊಂಡಿದ್ದು ಕಾಲಕ್ಕೆ ತಕ್ಕಂತೆ ಇಂತಹ ಮಾಧ್ಯಮಗಳ ಬಳಕೆ ಹೆಚ್ಚುತ್ತಿದೆ ಪುಸ್ತಕಗಳ ಜೊತೆಗೆ ಡಿಜಿಟಲ್ ಸಾಮಗ್ರಿಗಳು ಜನಪ್ರಿಯವಾಗುತ್ತಿವೆ ಓದುಗರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಓದುಗರ ಹಸಿವನ್ನು ನೀಗಿಸಿ ಓದುವ ಅಭಿರುಚಿ ಬೆಳೆಸಲು ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಡಿಜಿಟಲ್ ಗ್ರಂಥಾಲಯ ಆರಂಭಿಸಲಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಪಾಟೀಲ್ ಅಂಕಲಿಯಲ್ಲಿ ಮನವಿ ಮಾಡಿದರು ಅಂಕ್ಲಿಯಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಪಾಟೀಲ್ ಉದ್ಘಾಟಿಸಿದರು ದೇವಿ ಸರಸ್ವತಿ ಭಾವಚಿತ್ರ ಪೂಜೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಂಜಿತ್ ಶಿರಶೇಟ್ ನೆರವೇರಿಸಿದರು ದೀಪ ಬೆಳಗಿಸಿ ಚೆಸ್ ಆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಯುವ ಪೀಳಿಗೆ ಓದುವ ಆಸಕ್ತಿ ಬೆಳೆಸಿಕೊಳ್ಳಬೇಕು ಗ್ರಾಮ ಪಂಚಾಯಿತಿ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಾಮಾನ್ಯ ಜ್ಞಾನ ಹಾಗೂ ವಿವಿಧ ವಿಷಯಗಳ ಅರಿವು ಮೂಡಿಸಲು ವಿಶೇಷ ಪ್ರಯತ್ನ ಮಾಡಲಾಗಿದ್ದು ಹೊಸ ಸಾಹಿತ್ಯ ಪುಸ್ತಕಗಳ ಜೊತೆಗೆ ಜ್ಞಾನ ಹೆಚ್ಚಿಸುವ ಪುಸ್ತಕಗಳು ಲಭ್ಯ ಲಭ್ಯವಾಗುವಂತೆ ಮಾಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅಣ್ಣಪ್ಪ ಹರ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಪಾಟೀಲ್ ರಂಜಿತ್ ಶಿರಶೇಟ್ ವಿಕ್ರಮ್ ಶಿರಶೇಟ್ ವಿಕಾಸ್ ಪಾಟೀಲ್ ವಿವೇಕ್ ಕಮತೆ ಪಾಂಡುರಂಗ್ ವಡ್ಡರ್ ಜ್ಯೋತಪ್ಪ ಕೊಕಣೆ ಅಲ್ಲಾಬಕ್ ಪಟ್ವೇಗಾರ್ ಕೇದಾರಿ ಕಮತೆ ಗ್ರಾಮಾಭಿವೃದ್ಧಿ ಅಧಿಕಾರಿ ವಿನೋದ್ ಅಸೋದೆ ಗ್ರಾಮ ಲೆಕ್ಕಾಧಿಕಾರಿ ಎಸ್ವಿ ಗವಿ ಸಂತೋಷ್ ಭಂಡಾರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಂಜು ಕಮತೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಐಸಿಬಿ ಸಿ ಬಿ ನ್ಯೂಸ್ಗಾಗಿ ರಾಜು ದೊಂಗ್ಡಿಯವರ ವರವರದಿ.